ಹಲೋ ರಿಷಿ ಸರ್, ಏನ್ ಸರ್ ನಿಮ್ ಉದ್ದೇಶ? ಫೋನ್ ಯಾಕೆ ಕಟ್ ಮಾಡಿದ್ರಿ? ನೀವು ಮಾಡಿದ ತಪ್ಪಲ್ವ ರಿಷಿ ಸರ್? ಏನ್ ಹಾಗ್ ನೋಡ್ತಿದ್ದೀರಾ? ಇದಕ್ಕೆ ಉತ್ತರ ಕೊಡಿ. ನೀವು ಪ್ರೀತಿ ಅಂತ ಹೇಳ್ತಿದ್ರೆ ನನಗ್ ಭಯ ಆಗ್ತಿದೆ ಸರ್. ಪ್ರೀತಿ ಅಲ್ವೇ ಅಲ್ಲ ಸರ್. ವಸುಧರ, ನನ್ ಪ್ರೀತಿ ನಿನಗೆ ಭಯ ಹುಟ್ಟಿಸುತ್ತೆ ಅಂತ ಹೇಳಿದೆ ಅಲ್ವಾ? ನಿನ್ ಫೋನ್ ರಿಸೀವ್ ಮಾಡ್ಬೇಕು ಅಂದ್ರೆ ಯಾಕೋ ನನಗ್ ಭಯ ಆಗ್ತಿದೆ. ಸಂಬಂಧ ಇಲ್ಲ ಅಂತ ಹೇಳಿದೆ, ಪ್ರೀತಿನೂ ಇಲ್ಲ ಅಂತ ಹೇಳಿದೆ, ಕ್ಲಾರಿಟಿ ಇಲ್ಲ ಅಂತ ಹೇಳಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಎಲ್ಲನೂ ಮರ್ತು ಮೊದಲಿನ ತರ ಹೇಗಿರೋಕ್ಕಾಗುತ್ತೆ, ಏನು ನಡೀದೆ ಇರೋ ತರ ಹೇಗ್ ಮಾತಾಡೋಕ್ಕಾಗುತ್ತೆ? ಅದಕ್ಕೆ ಫೋನ್ ಬಂದ್ರೆ ಯೋಚನೆ ಮಾಡೋ ತರ ಆಗಿದೆ. ನಾನು ತುಂಬಾ ಕ್ಲಾರಿಟಿಯಲ್ಲಿದ್ದೀನಿ, ನೀನೆ ಕ್ಲಾರಿಟಿಯಲ್ಲಿಲ್ಲ ವಸುಧರ. ನನ್ನ ಮನ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಮನ್ಸೇ ನಿನಗೆ ಸುಳ್ಳು ಹೇಳಿರೋದು, ಆ ಸುಳ್ಳನ್ನೇ ನೀನು ನನಗೆ ಹೇಳಿದೀಯ. ರಿಷಿ ಸರ್, ನೀವು ಫೋನ್ನ ಮಾತ್ರ ಆಫ್ ಮಾಡಿಡೋದಕ್ಕೆ ಸಾಧ್ಯ, ನಿಮ್ ಮನ್ಸ್ನ ಅಲ್ಲ. ಪ್ರತಿ ಪ್ರಯಾಣದಲ್ಲೂ ಒಂದು ವಿರಾಮ ಇರುತ್ತೆ, ಅದೇನೇ ನಮ್ಮ ಮಧ್ಯನೂ ನಡೆದಿದ್ದು. ಅದೇ ಒಣಗೋಗಿರೋ ಮರ ವಸಂತ ಕಾಲದಲ್ಲಿ ಚಿಗರಕ್ಕೋಸ್ಕರ ಕಾಯ್ತಿರೋ ಆಗಿದೆ. ಹಲೋ. ಓ ಹೌದಾ, ಥ್ಯಾಂಕ್ ಯು. ನಿಜವಾಗ್ಲೂ ಗುಡ್ ನ್ಯೂಸ್ ಹೇಳ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವಸುಧರ ಸಾಧಿಸ್ಬಿಟ್ಲು, ನಿಜವಾಗ್ಲೂ ಗ್ರೇಟ್ ವಸುಧರ. ಸ್ಕಾಲರ್ಶಿಪ್ ಎಕ್ಸಾಮಲ್ಲಿ ವಸುಧರ ಟಾಪ್. ವಸುಧರ ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ವಸುಧರ. ಏನಕ್ಕೆ ಸರ್? ಅಯ್ಯೋ ಹೇಳಲೇ ಇಲ್ವಲ್ಲ, ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ವಸುಧರ ಟಾಪ್ ಅಲ್ಲಿದ್ದಾಳಂತೆ. ಕಂಗ್ರ್ಯಾಚುಲೇಷನ್ಸ್ ವಸು. ಥ್ಯಾಂಕ್ ಯು. ಎಷ್ಟು ಮಾರ್ಕ್ಸ್ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ, ಇವಾಗಲೇ ನನಗೆ ಫೋನ್ ಬಂದಿತ್ತು. ಥ್ಯಾಂಕ್ ಯು ಸರ್. ಪುಷ್ಪ, ಈ ವಿಷಯನ ಸ್ಟಾಫ್ಗೆಲ್ಲ ಹೇಳಿ ನೋಟಿಸ್ ಬೋರ್ಡ್ಗೂ ಹಾಕ್ಸು. ಆಗ್ಲಿ ಸರ್. ವಸುಧರ ಕೊನೆಗೂ ಸಾಧಿಸ್ಬಿಟ್ಟೆ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇದ್ರಲ್ಲಿ ನಂದೇನಿದೆ ಸರ್, ಎಲ್ಲಾನು ನಿಮ್ ಹೆಲ್ಪಿಂದಾನೆ. ನೀವು ನನ್ನ ಜೊತೆಗೆ ಬರ್ದೇ ಇದ್ದಿದ್ರೆ ನಾನು ಇದನ್ನ ಸಾಧಿಸ್ತಿರ್ಲಿಲ್ಲ. ಇದೆಲ್ಲ ನಿಮ್ಮಿಂದಾನೆ ಸರ್. ಅವತ್ತು ನೀವು ನನ್ನ ಜೊತೆ ಹೆಜ್ಜೆ ಹೆಜ್ಜೆಗೂ ಜೊತೆಲ್ಲೇ ಇದ್ರಿ. I
ಐ ಲವ್ ಯು ವಸುಧರ. ನಿನ್ನ ನಾನು ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೀನಿ. ನಾನು ನಿಮ್ಮನ್ನ ಪ್ರೀತಿಸಕ್ಕಾಗೋದಿಲ್ಲ ಸರ್. ಎಲ್ಲಾನು ನಿಮ್ ಹೆಲ್ಪಿಂದಾನೆ. ನೀವು ನನ್ನ ಜೊತೆಗೆ ಬರ್ದೇ ಇದ್ದಿದ್ರೆ ನಾನು ಇದನ್ನ ಸಾಧಿಸ್ತಿರ್ಲಿಲ್ಲ. ಇದೆಲ್ಲ ನಿಮ್ಮಿಂದಾನೆ ಸರ್. ಹೆಚ್ಚೆ ಹೆಚ್ಚೆಗೂ ಜೊತೆಲ್ಲೇ ಇದ್ರಿ. ನೀನ್ ಪಾಸ್ ಆದೆ, ನನ್ನ ಫೇಲ್ ಮಾಡ್ಬಿಟ್ಟೆ ವಸುಧರ. ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ವಸುಧರ ಟಾಪ್ ಅಲ್ಲಿದ್ದಾಳಂತೆ. ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ಪಾಸ್ ಆದೆ, ಆದ್ರೆ ರಿಷಿ ಸರ್ ವಿಷಯದಲ್ಲಿ ಲೈಫಲ್ಲಿ ಫೇಲ್ ಆದೆ. ನೀನ್ ಹೋಗು ಪುಷ್ಪ, ನಾನು ಈ ವಿಷಯನ ನೋಟಿಸ್ ಬೋರ್ಡಿಗೆ ಹಾಕಿಸ್ತೀನಿ. ಸರಿ ಮೇಡಮ್. ಪುಷ್ಪ, ವಸು ಎಲ್ಲಿದ್ದಾಳೆ? ಗ್ರೌಂಡ್ ಅಲ್ಲಿ ಇದ್ದಾಳೆ ಮೇಡಮ್. ಸರಿ, ನೀನ್ ಹೋಗು. ಓಕೆ ಮೇಡಮ್. ಮಹೇಂದ್ರ, ಸಂಜೆ ಅಷ್ಟೊಳಗೆ ಎಷ್ಟು ಮಾರ್ಕ್ಸ್ ಬಂದಿದ್ಯೋ, ಯಾರು ಯಾವ ರ್ಯಾಂಕ್ ತಗೊಂಡಿದ್ದಾರೋ, ಯಾರ ಟಾಪರ್ ಅಂತ ಗೊತ್ತಾಗತ್ತಂತೆ. ನಾನು ಫೋನ್ ಮಾಡಿ ತಿಳ್ಕೊಂತೀನಿ ಬಿಡು. ಸರ್, ಏನ್ ಸರ್ ಇದು? ನೀವು ತಿಳ್ಕೊಳ್ಳೋದೇನು? ವಸುಧರ ಯಾರು? ಜಗತಿ ಮೇಡಮ್ ಶಿಷ್ಯೆ. ಅವಳಲ್ದೆ ಇನ್ಯಾರು ಟಾಪರ್ ಆಗ್ತಾರೆ ನೀವೇ ಹೇಳಿ. ಇದು ನಿಜಾನೇ. ಹಾಗೆಲ್ಲ ಏನು ಇಲ್ಲ ಬಿಡಿ. ಒಂದ್ ಟೈಮ್ ಅಲ್ಲಿ ವಸುಧರ ನನ್ನ ಸ್ಟೂಡೆಂಟೇ, ಆದ್ರೆ ಇವಾಗಲ್ಲ. ಈಗ ವಸುಧರ ಗೆಲುವು ಸೋಲುಗಳೆಲ್ಲ ರಿಷಿ ಸರ್ಗೆ ಸಲ್ಲತ್ತೆ. ಈಗ ವಸುಧರ ರಿಷಿ ಸರ್ ಸ್ಟೂಡೆಂಟ್, ಅವಳು ಗೆದ್ರು ಸೋತ್ರು ರಿಷಿ ಸರ್ಗೆ ಸಲ್ಲತ್ತೆ. ಹೌದು ಮೇಡಮ್, ರಿಷಿ ಸರ್ ವಸುಧರನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಜಗತಿ ಮೇಡಮ್ ಕೂಡ ಕೆಲವು ಸ್ಪೆಷಲ್ ಕ್ಲಾಸ್ಗಳನ್ನ ತಗೊಂಡಿದ್ದಾರೆ. ಸೂಪರ್ ಆಗಿ ಹೇಳಿದ್ರಿ ಸರ್ ನೀವು. ವಸು, ಟ್ರೀಟ್ ಕೊಡ್ಸಲ್ವಾ? ವಸು, ವಸು, ನಿನ್ನೆ ಏನು, ಯಾಕೊಂಥರ ಇದೆಯಾ? ಸ್ವೀಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಒಂದು ಚಾಕ್ಲೇಟ್ ಆದರೂ ಕೊಡು. ಪುಷ್ಪ, ಚಾಕ್ಲೇಟ್ ಅಲ್ಲ, ಸ್ವೀಟ್ ಬಾಕ್ಸೇ ಕೊಡ್ತೀನಿ. ಮೊದಲು ನಿನ್ ಕ್ಲಾಸ್ಗೆ ಹೋಗು. ಅದ್ಯಾಕೆ? ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಡ್ತೀಯಾ ಪ್ಲೀಸ್? ಹ್ಮ್, ಸರಿ. ಮೊದ್ಲು ಸ್ವೀಟ್ನ ರಿಷಿ ಸರ್ಗೆ ಕೊಡ್ಬೇಕು. ಇದು ಮಹೇಂದ್ರ, ನಮ್ ಕಾಲೇಜ್ಗೆ ಒಂದು ಶುಭವಾರ್ತೆ. ಶುಭವಾರ್ತೆನಾ? ಶುಭವಾರ್ತೆ ನಮ್ಮ ಪುತ್ರರತ್ನನಿಗೆ ಸಂಬಂಧಪಟ್ಟಿದ್ದಾದ್ರೆ ನಾನು ಇನ್ನೂ ಸಂತೋಷ ಪಡ್ತೀನಿ. ಮಹೇಂದ್ರ, ನಾವು ಕೋರ್ಕೊಳ್ಳೋದೆಲ್ಲ ಶುಭವಾರ್ತೆ ರೂಪದಲ್ಲಿ ಬರಲ್ಲ, ಬಂದಿರೋದ್ರಲ್ಲಿ ಸಂತೋಷ ಪಡ್ಬೇಕು. ಸರಿ ಬಿಡು, ಹೆಚ್ಚಿಗೆ ಮಾತಾಡಿದ್ರೆ ನೀನ್ ಹೇಳೋದನ್ನು ಹೇಳಲ್ಲ ಅನ್ಸುತ್ತೆ. ಮೊದ್ಲು ಶುಭವಾರ್ತೆ ಏನು ಹೇಳು, ಕೂತ್ಕೋ. ಮಹೇಂದ್ರ, ಮಿನಿಸ್ಟರ್ ಸರ್ರು ನಮ್ಮ ವಸು ಸ್ಕಾಲರ್ಶಿಪ್ ಎಕ್ಸಾಮ್ ಅಲ್ಲಿ ಗೆಲುವನ್ನ ಸಾಧಿಸಿರೋದಕ್ಕೆ ತುಂಬಾ ಅಭಿನಂದನೆಗಳು ಹೇಳಿದ್ರು. ನನ್ನ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇಂಥ ಗೆಲುವಿಗೆ ಹಾಗೆ ವಿಶಸ್ ಹೇಳಿ ಸುಮ್ಮನೆ ಆಗ್ಬಾರ್ದು ಅಂತ ಹೇಳಿದ್ರು. ಅಪ್ಪಿ ತಪ್ಪಿ ಸನ್ಮಾನ ಸಮಾರಂಭಗಳು, ಅಭಿನಂದನೆ ಕಾರ್ಯಕ್ರಮಗಳು ಏನಾದರೂ ಇದೆಯಾ ಹೇಳು. ಹೇಳಮ್ಮ ಜಗತಿ, ಹೇಳು. ಹೇಗಾದ್ರೂ ಮಾಡಿ ಅವರಿಬ್ಬರ ಮಧ್ಯೆ ಮತ್ತೆ ಫ್ರೆಂಡ್ಶಿಪ್ ಹುಟ್ಟಾಕೋಕ್ ನೋಡೋಣ. ನಿನ್ನ ಹತ್ರ ಇದೇ ಪ್ರಾಬ್ಲಮ್, ಎಲ್ಲ ನೀನೇ ಹೇಳ್ಬಿಡ್ತೀಯ, ನನಗೇನು ಹೇಳಕ್ ಬಿಡಲ್ಲ.